ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿರುವ ಹೆಣ್ಣು ಮಗಳು ಮತ್ತೊಂದು ಮನೆಗೆ ಗೃಹಲಕ್ಷ್ಮಿಯಾಗಿ ಹೋದಾಗ ಆ ಮನೆಯ ಅಭಿವೃದ್ಧಿ ಮತ್ತು ವಿನಾಶಕಾರಿ ಅವಳನ್ನು ಅವಲಂಬಿಸಿರುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ಒಂದು ಮನೆಯಲ್ಲಿ ಮನೆಯ ಗೃಹಲಕ್ಷ್ಮಿ ಯಾವ ರೀತಿಯಾಗಿ ಇರುತ್ತಾಳೆ ಯಾವ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಎನ್ನುವುದರ ಆಧಾರದ ಮೇಲೆ ಆ ಮನೆಯ ಅಭಿವೃದ್ಧಿ ನಿರ್ಧಾರವಾಗುತ್ತದೆ ಹೀಗಾಗಿ ಮನೆಯ ಗೃಹಲಕ್ಷ್ಮಿಯಾದವರು ಮನೆಯಲ್ಲಿ ಯಾವಾಗಲೂ ಈ ರೀತಿಯಾಗಿ ಇದ್ದರೆ ಆ ಮನೆಯು ಸುಖ ಸಂಪತ್ತು ಸಮೃದ್ಧಿಗಳಿಂದ ಕೂಡಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಮನೆಯ ಗೃಹಲಕ್ಷ್ಮಿ ಯಾವ ರೀತಿ ಇದ್ದರೆ ಮನೆಯು ಅಭಿವೃದ್ಧಿಯಾಗುತ್ತದೆ ಎಂದು ನೋಡೋಣ ಮನೆಯಲ್ಲಿ ಗೃಹಲಕ್ಷ್ಮಿಯಾದವರು ನಮ್ಮ ಶಾಸ್ತ್ರಕ್ಕೆ ಬದ್ಧವಾಗಿ ಮನೆಯಲ್ಲಿ ನಡೆದುಕೊಂಡರೆ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯು ತುಂಬಿರುತ್ತದೆ ಮನೆಯಲ್ಲಿ ಮಹಿಳೆಯರು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆ ಮತ್ತು ಶುದ್ಧತೆ ಇರುತ್ತದೆಯೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಸಕಾರಾತ್ಮಕ ಶಕ್ತಿಗಳು ನೆಲೆಯಿರುತ್ತವೆ ಒಂದು ವೇಳೆ ಮನೆಯು ಕೊಳಕಾಗಿದ್ದರೆ ಮನೆಯಲ್ಲಿ ದೌರ್ಭಾಗ್ಯ ಎನ್ನುವುದು ತಾಂಡವಾಡುತ್ತದೆ ಹಾಗಾಗಿ ಗೃಹಿಣಿ ಮನೆಯ ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ಮನೆಯನ್ನು ಸ್ವಚ್ಛ ಮಾಡಿದ ನಂತರ ಗೃಹಿಣಿಯು ತಕ್ಷಣ ಸ್ನಾನವನ್ನು ಮಾಡಿ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಆಕೆ ಸ್ನಾನ ಮಾಡದೇ ಇದ್ದರೆ ಋಣಾತ್ಮಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಆರೋಗ್ಯದ ಸಮಸ್ಯೆ ಕಾಡುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಆಹಾರ ತಯಾರಿಸುವ ಮುಂಚೆ ಸ್ನಾನ ಮಾಡಿ ಶುದ್ಧತೆಯಿಂದ ಇರಬೇಕು ಎಂದು ಹೇಳಲಾಗುತ್ತದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನವನ್ನು ಮಾಡಿ ನಂತರ ಆಹಾರವನ್ನು ತಯಾರಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಆಹಾರವನ್ನು ಸೇವಿಸುವ ಮೊದಲು ಸ್ವಲ್ಪ ದೇವರಿಗೆ ಇಟ್ಟು ನಂತರ ಆಹಾರವನ್ನು ಸೇವಿಸುವುದರಿಂದ ಮನೆಯಲ್ಲಿ ಎಂದಿಗೂ ಕೂಡ ಹಣದ ಕೊರತೆ ಬರುವುದಿಲ್ಲ ಸೂರ್ಯಾಸ್ತದ ನಂತರ ಗೃಹಿಣಿಯು ತಲೆಯನ್ನು ಬಾಚುವುದು ಅಶುಭ ಎಂದು ಹೇಳಲಾಗುತ್ತದೆ ಹಾಗಾಗಿ ಗೃಹಿಣಿ ಸೂರ್ಯಾಸ್ತಕ್ಕೆ ಮುಂಚೆ ಅಲಂಕಾರ ಮಾಡಿಕೊಳ್ಳುವುದು ಒಳ್ಳೆಯದು ಮನೆಯಲ್ಲಿ ಗೃಹಿಣಿಯು ಆದಷ್ಟು ತಾಳ್ಮೆಯಿಂದ ಅಸನ್ಮುಖಿಯಾಗಿ ಇರಬೇಕು ಮನೆಯಲ್ಲಿ ಪದೇ ಪದೇ ಕೋಪ ಮಾಡಿಕೊಳ್ಳುವುದು ಕಿರುಚಾಡುವುದರಿಂದ ಮನೆಯಲ್ಲಿ ದೌರ್ಭಾಗ್ಯ ಮತ್ತು ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಮನೆಯ ಗೃಹಲಕ್ಷ್ಮಿ ಇರುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಎನ್ನುವುದು ಹೆಚ್ಚಾಗುತ್ತದೆ ಇಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ನೆಲೆಸಿರುತ್ತಾಳೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು